ಸುಮಾರು ಜನ ನಾನು ಇವತ್ತು ಸಿಗ್ತೀನಿ ನಾನು ಅಂತ, ಯಾಕಂದ್ರೆ ಕಾಂತಾರ ರಿಲೀಸ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಬರುತ್ತೆ ಡೈಲಾಗ್ ಬರುತ್ತೆ. ಕಾಂತಾರ ರಿಲೀಸ್ ಆಗಿದ್ದ ಮುಂಚೆ ನನಗೆ ಇದೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಎಸ್, ನೀವಿದ್ದೀರಾ ಅಂತ ಗೊತ್ತಾಗಿನೇ ಕಾಂತಾರ ರಿಲೀಸ್ ಆದ್ಮೇಲೆ ಎಷ್ಟೋ ಜನ ನಮ್ಮ ಮನೆ ಹತ್ರ ಬಂದಿದ್ದೀರಾ, ಹೊರಗಡೆ ನಾನು ಹೋದಾಗ ಕಾದಿದ್ರು ನನಗೋಸ್ಕರ. ಎಷ್ಟೋ ಒಂದು ಈವೆಂಟ್ ಅಲ್ಲಿ ಕೆಲಸ ನಿಮ್ಗೆ ಸಿಗಕ್ಕಾಗದೇನೆ ಹಂಗೆ ನನ್ನ ಪ್ರೋಗ್ರಾಮ್ ಆರ್ಗನೈಸರ್ಸ್ಗಳು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಆದ್ರೆ ನಿಮ್ಗೆ ಸಿಗ್ಲೇಬೇಕು ಅಂತ ನನಗೆ ತುಂಬಾ ಆಸೆ ಆಗಿತ್ತು. ಯಾಕಂದ್ರೆ ಕಾಂತಾರದಲ್ಲಿ ನೀವು ಕೊಟ್ಟಂತ ಪ್ರೀತಿ ಇವತ್ತು ಕನ್ನಡದ ಒಂದು ಸಿನಿಮಾವನ್ನ ಜಗತ್ ವಿಖ್ಯಾತಿ ಮಾಡೋದಕ್ಕೆ, ಅದೊಂದು ಪ್ಯಾನ್ ಇಂಡಿಯಾ ಆಗಿ ಇಷ್ಟು ದೊಡ್ಡ ಮಟ್ಟ ಸಕ್ಸಸ್ ಆಗೋದಕ್ಕೆ ಮೂಲ ಕಾರಣಿಗರು ಕನ್ನಡಿಗರು. ಹಾಗಾಗಿ ಇಡೀ ಭಾರತೀಯ ಪ್ರೇಕ್ಷಕರಿಗೆ ನಾನು ತಲೆ ಬಾಗ್ತಾ, ಮೊಟ್ಟ ಮೊದಲು ತಲೆ ಬಾಗೋದು ಕನ್ನಡಿಗರಿಗೆ. ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ಇವತ್ತು ಕಾಂತಾರವನ್ನು ಈ ಮಟ್ಟಕ್ಕೆ ತಗೊಂಡು ಹೋಗಿದ್ದೀರ. ಸೊ ಹಾಗಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದು ಮುಂದುವರಿತಾನೆ ಹೋಗುತ್ತೆ, ಇನ್ನೂ ಅದ್ಭುತ ಸಿನಿಮಾಗಳನ್ನು ಕೊಡ್ತಾನೆ ಹೋಗ್ತೀನಿ. ನಾನು ಆಗ್ಲೇ ಹೇಳಿದಾಗೆ ಆ ಋಣ ತೀರಿಸ್ಕೊಳ್ಳೋ ಕೆಲಸ ನಾನು ಮಾಡ್ತಾನೆ ಹೋಗ್ತೀನಿ. ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಇಷ್ಟು ಪ್ರೀತಿಗೆ. ನಿಮ್ಮೆಲ್ರಿಗೂ ಭೇಟಿ ಆಗ್ತೀನಿ ನಾನು, ಫೋಟೋಸ್ಗಳು ತಗೊಳ್ಳೋಣ, ಮಾತಾಡೋಣ. ಜೊತೆಗೆ ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಅಂತಲೂ ನನ್ನ ಸ್ನೇಹಿತರುಗಳಿಗೆ ನಾನು ತುಂಬಿದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದಕ್ಕೂ ಈ ಹೋರಾಟ ಜನರಿಗೆ ಸಿಗಬೇಕು, ಈ ಥರದ ಏನೋ ಒಂದು ಆಗಬೇಕು ಅಂತ ಇವಳು ಬಹಳ ಆಸೆ ಇತ್ತು. ಆದ್ರೆ ಇದ್ರ ಹಿಂದೆ ಒಂದು ಉಗ್ರ ಹೋರಾಟ ಬೇಕಲ್ಲ, ಅದನ್ನು ಮಾಡೋದು ಉಪಾಧ್ಯಾಯರೇ. ಸೊ ಪ್ರಮೋದ್ ಶೆಟ್ರು ಆ್ಯಂಡ್ ನಮ್ಮ ಇಡೀ ಹುಡುಗರು ಎಲ್ಲರೂ ಸೇರಿಕೊಂಡು ಇಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಸೇರಿ ನಿಮ್ಮ ಜೊತೆಗೆ ಮಾತಾಡುವಂಥ ಸಿಗುವಂಥ ಅದ್ಭುತ ಅವಕಾಶ ಕಲ್ಪಿಸ್ಕೊಟ್ರಂತ ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವರುಣ್ ಗೌಡ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಲ್ಬಾಟಮ್ ಪ್ರೊಡ್ಯೂಸರ್ ಬಂದಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಸರು ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟು.